ಶುಭೋದಯ ಶರಣು ಶರಣಾರ್ಥಿಗಳು, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಈ 8ನೇ ತರಗತಿಗೆ ಸಂಬಂಧಿಸಿದಂತೆ ಪದ್ಯಭಾಗದಲ್ಲಿ ಬರುವಂತಹ 3ನೆಯ ಪದ್ಯ ಗೆಳೆತನ ಎಂಬ ಪದ್ಯದ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೆವು. ಈಗಾಗಲೇ ಈ ಗೆಳೆತನ ಎಂಬ ಪದ್ಯದ ಉದ್ದೇಶಗಳ ಬಗ್ಗೆ ತಿಳಿದುಕೊಂಡೆವು, ಕೃತಿಕಾರರ ಪರಿಚಯದ ಬಗ್ಗೆ ತಿಳಿದುಕೊಂಡೆವು, ಮತ್ತು ಈ ಪದ್ಯದಲ್ಲಿ ಬರುವಂತಹ ಪದಗಳ ಅರ್ಥದ ಬಗ್ಗೆ ತಿಳಿದುಕೊಂಡೆವು. ಹಾಗಾದರೆ ಇಂದಿನ ತರಗತಿಯಲ್ಲಿ ನಾವು ಈ ಗೆಳೆತನ ಎಂಬ ಪದ್ಯದ ವಿವರವನ್ನು ತಿಳಿದುಕೊಳ್ಳೋಣ. ಚನ್ನವೀರ ಕಣ್ವಿಯವರು ಪ್ರಸ್ತುತ ಗೆಳೆತನ ಕವನದಲ್ಲಿ ಗೆಳೆತನ, ಅದರ ಸವಿ, ಮಹತ್ವ ಹಾಗೂ ಅನನ್ಯತೆಯ ಬಗ್ಗೆ ತಾತ್ವಿಕ ನೆಲೆಯಲ್ಲಿ ಕವಿ ಪ್ರಸ್ತಾಪಿಸಿದ್ದಾರೆ. ವಿದ್ಯಾರ್ಥಿಗಳೇ, ಗೆಳೆತನಕ್ಕೆ ಪೌರಾಣಿಕ, ಐತಿಹಾಸಿಕ ಹಾಗೂ ಸಮಕಾಲೀನ ಬದುಕಿನಲ್ಲಿ ಮಿಗಿಲಾದ ಸ್ಥಾನವಿರುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಆಧುನಿಕ ಪ್ರಪಂಚದಲ್ಲಿ ಗೆಳೆತನ ವೈಯಕ್ತಿಕ ನೆಲೆಯಿಂದ ವಿಶ್ವಾಸ ಸಾಮರಸ್ಯದ ನೆಲೆಗೆ ಧಾವಿಸುತ್ತದೆ. ಅಂದರೆ ಗೆಳೆತನ ವೈಯಕ್ತಿಕ ನೆಲೆಯಿಂದ ವಿಶ್ವಾಸದ ಸಾಮರಸ್ಯದ ನೆಲೆಗೆ ಧಾವಿಸಿರುತ್ತದೆ. ಧಾವಿಸುತ್ತಿರುವ ಸಂದರ್ಭದಲ್ಲಿ ಈ ಕವಿತೆ ಮಹತ್ವವನ್ನು ಪಡೆದಿದೆ ಎಂದು ಕವಿ ತಿಳಿಸುತ್ತಾರೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಗೆಳೆತನ ಎಂಬ ಪದ್ಯದ ವಿವರವನ್ನು ತಿಳಿದುಕೊಳ್ಳೋಣ. ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ತಣ್ಣಳಲ ತಂಪಿನ ತಂಗಿರುವೆನು, ಜೀವನದನಂತ ದುರ್ಬರ ಭವನೆ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು. ಗೆಳೆತನವೇ ಇಹಲೋಕಕ್ಕಿರುವ ಅಮೃತ, ಅದನ್ನಳಿದರೇನಿಹುದು ಜೀವನ ಮೃತ. ವಿದ್ಯಾರ್ಥಿಗಳೇ, ಈ ಮೊದಲನೆಯ ನುಡಿಯಲ್ಲಿ ಕವಿಗಳು ಎಷ್ಟು ಸುಂದರವಾಗಿ ಈ ಪದ್ಯವನ್ನು, ಅಂದರೆ ಈ ನುಡಿಯನ್ನು ವರ್ಣಿಸಿದ್ದಾರೆ ನೋಡೋಣ. ಕವಿಯು ಗೆಳೆತನದ ಮಹತ್ವದ ಬಗ್ಗೆ ವಿವರಿಸುತ್ತಾ ಗೆಳೆತನವನ್ನು ಈ ರೀತಿ ಅರ್ಥೈಸಿದ್ದಾರೆ. ಗೆಳೆತನ ಎಂಬುದು ಒಂದು ವಿಶಾಲವಾದ ಆಲದ ಮರದಂತೆ ನೆರಳಿನಲ್ಲಿ ಅರಳಿರುವ ತಂಪಾದ ನೆರಳಿನಂತಿದ್ದು ಆ ನೆರಳಿನಲ್ಲಿ ತಂಗಿರುವೆವು. ಜೀವನದಲ್ಲಿ ಸಹಿಸಲಾಗದ ನೋವುಗಳನ್ನು ಸಂಕಟಗಳನ್ನು ಅನುಭವಿಸುತ್ತಿರುವ ನಮಗೆ ಈ ಲೋಕದಲ್ಲಿ ಗೆಳೆತನ ಎಂಬುದು ಜೀವನಕ್ಕೆ ಅಮೃತವಿದ್ದಂತೆ. ಈ ಅಮೃತಮಯವಾದ ಗೆಳೆತನದಿಂದಲೇ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ದೊರೆಯುವುದು. ಈ ಗೆಳೆತನದ ಗುಣಗಳನ್ನು ವಿವರಿಸುತ್ತಾ ಈ ರೀತಿ ಕವಿ ಅರ್ಥೈಸಿದ್ದಾರೆ. ಇಲ್ಲಿ ವಂಚನೆ ಇಲ್ಲ, ಚಂಚಲತೆಯೇ ಇನಿತಿಲ್ಲ, ಮೇಲು ಕೀಳುಗಳೆಂಬ ಭೇದವಿಲ್ಲ, ಅಹಮ್ಮಿಕೆಯ ನೆವಮಿಲ್ಲ, ದ್ವೇಷ ಗುಣಮನಮಿಲ್ಲ, ಸಣ್ಣತನ ಸಂಕೋಚ ಮೊದಲಿಗಿಲ್ಲ, ಮನವು ಬಾನಗಲ ಎದೆ ತಿಳಿಗೋಳದೊಳು, ಭಾವಶುದ್ಧ ಸ್ಫಟಿಕ ಬೆಳದಿಂಗಳುಗಳು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಗೆಳೆತನದ ಮಹತ್ವದ ಬಗ್ಗೆ ಕವಿ ಯಾವ ರೀತಿ ವರ್ಣನೆ ಮಾಡಿದ್ದಾನೆ ಎಂದು. ಗೆಳೆತನದಲ್ಲಿ ವಂಚನೆ ಇರುವುದಿಲ್ಲ, ಮೇಲು ಕೀಳೆಂಬ ಭೇದ ಭಾವವಿರುವುದಿಲ್ಲ, ಅಹಂಕಾರವಿರುವುದಿಲ್ಲ, ಯಾವುದೇ ರೀತಿಯ ದ್ವೇಷವೂ ಇಲ್ಲ, ಸಹಾಯ ಸಹಕಾರ ತೋರುವಲ್ಲಿ ಯಾವುದೇ ರೀತಿಯ ನೆಪವನ್ನು ಒಡ್ಡುವುದಿಲ್ಲ, ಚಂಚಲತೆಯ ಮನಸ್ಸು ಇಲ್ಲ. ಗೆಳೆತನದಲ್ಲಿ ಯಾವುದೇ ರೀತಿಯ ಸಹಕಾರ ಸೌಹಾರ್ದ ತೋರುವಲ್ಲಿ ಸಂಕೋಚವಿರುವುದಿಲ್ಲ ಹಾಗೂ ಸಣ್ಣತನವನ್ನು ತೋರುವುದಿಲ್ಲ, ತಾವೇ ಮೊದಲಿಗನಾಗಬೇಕೆಂಬುದಿಲ್ಲ,
ಸ್ಪರ್ಧಾ ಮನೋಭಾವ ಇರುವುದಿಲ್ಲ. ಗೆಳೆತನವನ್ನು ಹೊಂದಿರುವ ಗೆಳೆಯರ ಮನವು ಆಕಾಶದಷ್ಟು ವಿಶಾಲವಾಗಿದ್ದು ಅವರ ಮನಸ್ಸು ಹೃದಯ ತಿಳಿಗೋಳದಂತೆ ತಿಳಿಯಾಗಿರುತ್ತದೆ. ಭಾವನೆಗಳು ಶುದ್ಧ ಸ್ಫಟಿಕದಂತಿದ್ದು ಬೆಳದಿಂಗಳ ತರಹ ಆಹ್ಲಾದಕರವಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂಧು ಇಲ್ಲವೆಂಬ ಗಾದೆ ನುಡಿ ಕೇಳಿರುವೆನು. ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿಹುದು ಎಂಬ ಸಾಹಸ ಮಾಡೇ ದೋಷವೇನು? ಕಂಡ ಕಂಡವರೇನು ಬಲ್ಲರಿಹೆದನು? ಉಂಡವನು ಕಂಡಿಹನು ಇದರ ಹದನು. ವಿದ್ಯಾರ್ಥಿಗಳೇ, ಈ ಗೆಳೆತನದ ಬಗ್ಗೆ ಚನ್ವೀರ್ ಕಣ್ವಿಯವರು ಅಂದರೆ ಕವಿಯವರು ಹೇಳುತ್ತಾರೆ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಎಂಬುದು ಜಗತ್ಪ್ರಸಿದ್ಧವಾದ ಗಾದೆ. ಆದರೆ ಗೆಳೆತನವೆಂಬುದು ಅದಕ್ಕಿಂತಲೂ ಮಿಗಿಲಾದದ್ದು. ನೋಡಿ ವಿದ್ಯಾರ್ಥಿಗಳೇ, ಉಪ್ಪಿಗಿಂತಲೂ ರುಚಿ ಇಲ್ಲ, ತಾಯಿಗಿಂತಲೂ ಬಂಧುವಿಲ್ಲ ಅನ್ನೋದೇನಂತಂದರೆ ಗಾದೆ ಮಾತು ಜಗತ್ಪ್ರಸಿದ್ಧವಾಗಿದೆ. ಆದರೆ ಈ ಗಾದೆ ಮಾತಕ್ಕಿಂತಲೂ ಗೆಳೆತನ ಎಂಬುದೇನಂತ ಅದಕ್ಕಿಂತಲೂ ಏನಂತ ಮಿಗಿಲಾದದ್ದು. ಈ ಗೆಳೆತನವು ಶುಚಿಯಾಗಿಯೂ ರುಚಿಯಾಗಿಯೂ ಕೂಡಿರುತ್ತದೆ. ಈ ಗೆಳೆತನದ ಬಗ್ಗೆ ಅರಿವಿರುವವರು ಮಾತ್ರ ಇದರ ಪಕ್ವತೆಯ ಬಗ್ಗೆ ತಿಳಿದುಕೊಂಡಿರುತ್ತಾರೆ. ಗೆಳೆತನದ ಅರಿವಿರುವ ಗೆಳೆಯರು ಒಬ್ಬರೊಬ್ಬರಲ್ಲಿ ದೋಷವನ್ನು ಹುಡುಕದೆ ಒಬ್ಬರಿಗೊಬ್ಬರು ಸಹಕರಿಸಲು ಎಂತಹ ಸಾಹಸಕ್ಕಾದರೂ ಕೈ ಹಾಕುವರು. ಗೆಳೆತನದಲ್ಲಿರುವ ಪ್ರೀತಿ ವಾತ್ಸಲ್ಯಗಳ ಬಗ್ಗೆ ತಿಳಿಸುತ್ತಾ ಕವಿ ತಮ್ಮ ಮನದಾಳದ ಇಂಗಿತವನ್ನು ಈ ರೀತಿ ವ್ಯಕ್ತಪಡಿಸಿದ್ದಾರೆ. ಹೇಗೋ ಹೇಗೋ ಹೆಗಲುಗೊಟ್ಟು ಬಂದಿಹ ಕೋರ್ಪು ಆಗು ಹೋಗುಗಳಿಂಗೆ ಭಾಗದಂತೆ ಸುಖಕ್ಕೆ ಸಂತಸ ಬಟ್ಟು ದುಃಖದಲ್ಲಿ ಸಹಭಾಗಿಯಾಗೆ ಜೀವನ ರಸದ ಪಾಕದಂತೆ ಸರಸ ವಿರಸವನ್ನೆಲ್ಲ ಅಪ್ಪು ಕೊಯ್ದು ಬಾಳುವರು ಗಂಧದುಲು ಜೀವತೆಯ್ದು. ನೋಡಿ ಇದರ ಅರ್ಥ, ಒಳ್ಳೆಯ ಗೆಳೆತನ ದೊರೆಯಲು ಕೂಡ ಒಳ್ಳೆಯ ಅದೃಷ್ಟವನ್ನು ಮಾಡಿರಬೇಕು. ಏಕೆಂದರೆ ಗೆಳೆತನ ಹೊಂದಿರುವ ಗೆಳೆಯರು ಇತರರ ಮಾತಿಗೆ ಕಿವಿಗೊಡದೆ ಒಬ್ಬರಿಗೊಬ್ಬರು ಸುಖ ಸಂತೋಷ ಬಂದಾಗ ಹಂಚಿಕೊಳ್ಳುವಂತೆ ದುಃಖದಲ್ಲಿ ಸಹಭಾಗಿಯಾಗಿ ಜೀವನದಲ್ಲಿ ಬರುವ ಸಂಕಟ ನೋವು ದುಃಖಗಳನ್ನು ಶಮನಗೊಳಿಸಲು ಸಮಾಧಾನ ಪಡಿಸುತ್ತಾ ಜೀವನವು ರಸದ ಪಾಕದಂತೆ ಸರಸ ವಿರಸವೆಲ್ಲವನ್ನೂ ಸಮಾನಾಗಿ ಸ್ವೀಕರಿಸುತ್ತಾ ಗೆಳೆಯರು ಗೆಳೆತನಕ್ಕಾಗಿ ತಮ್ಮ ಜೀವನವನ್ನು ಗಂಧದಂತೆ ತೆಗೆದು ತಾವು ಸುಖಪಟ್ಟು ಇತರರಿಗೂ ಸುಖವನ್ನು ನೀಡುವರು ಎಂದು ಕವಿ ಈ ಗೆಳೆತನದ ವೈಶಿಷ್ಟ್ಯವನ್ನು ತಿಳಿಸುತ್ತಿದ್ದಾರೆ. ವಿದ್ಯಾರ್ಥಿಗಳೇ, ಇಷ್ಟು ಈ ಗೆಳೆತನ ಎಂಬ ಪದ್ಯದ ವಿವರವನ್ನು ತಿಳಿದುಕೊಂಡೆವು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.